ಸೇಮ್ ಅನ್ನ ಏಕ್ ವಚನ ಮಾಡಿದ್ರೆ ಸಂಸ್ಕೃತಿ ಇಲ್ಲ ಅವನಿಗೆ. ಈಗ ನಾನು ಅವನಿಗೆ ಅಂತಾನೆ, ಸಂಸ್ಕೃತಿ ಇಲ್ಲ, ಸಂಸ್ಕೃತಿ ಇಟ್ಕೋಬೇಕು ಸರ್. ಈಗ ನಾವು ಹಿಂಗೆ ಮಾತಾಡಿದ್ವಿ, ಅವ್ರಿಗೆ ಮಾತಾಡೋದಕ್ಕೆ ನಾವು ಹಿಂಗೆ ಮಾತಾಡ್ತೀವಿ, ನಾವು ಮಾತಾಡೋದಕ್ಕೆ ಏ ಕುಡುಪಿಯವ್ರು ಹೆಂಗೆ ಬೇಕಂಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಬೇಕಾದಂಗೆ ಕೋರ್ಟ್ ಇದೆ, ಕಾನೂನು ಇದೆ, ಎಲ್ಲ ಇದೆ, ಅದಕ್ಕೆ ಕಾನೂನು ಇದೆ. ಸಿದ್ದರಾಮಯ್ಯ ಸರ್ ತಪ್ಪು ಮಾಡಿದರೆ ಲೆಟ್ ಹಿಮ್ ಟೇಕ್ ಆ್ಯಕ್ಷನ್ ಅಗೇನೆಸ್ಟ್ ಹಿಮ್. ಈಸ್ ದೇರ್ ಈಸ್ ನೋ ಎನಿ ಕರಪ್ಷನ್ ಫ್ರಾಮ್ ದಿಸ್ CM. ಸಾಮಾಜಿಕ ಕಳಕಳಿ, ಬಡವರಿಗೆ ವಿದ್ಯಾದಾನ, ಬಡವರಿಗೆ ಇದು, ಇವತ್ತು ನೋಡಿ ನಿರುದ್ಯೋಗಿಗಳಿಗೆ ಭತ್ಯೆ ಕೊಡ್ತಾ ಇದ್ದಾರೆ, ಫ್ರೀ ಬಸ್ಸು ಎಲ್ಲರಿಗೂ, ಎಲ್ಲ ಧರ್ಮೀಯರಿಗೂ ಫ್ರೀ ಬಸ್ಸು. ಸೊ ಕರೆಂಟ್ ವಿದ್ಯುತ್ ಉಚಿತ ಮತ್ತು ಅಕ್ಕಿ ಉಚಿತ ಇವೆಲ್ಲವನ್ನೂ ಕೊಟ್ಟಾಗ ಜನಪರ ಕಾಳಜಿ ಇರ್ತಕ್ಕಂಥ CMಗೆ ಮಗನೇ ಅಂದ್ಬಿಟ್ರೆ ಹೌ ಎಷ್ಟು ನೋವಾಗ್ತದೆ ಅವರಿಗೆ. ನಾವು ಅವ್ರ ಮೇಲೆ ಅಭಿಮಾನ ಇದ್ದಂಗೆ ನಮಗೂ ನೋವಾಗ್ತದೆ ಅನ್ನಬಾರ್ದಂಗೆ, ಮಗನೇ ಅಂತ ಅನ್ನಕ್ಕೆ ಹೋಗಬಾರ್ದು, ಅದರ ಅರ್ಥನೇ ಬೇರೆ ಆಗ್ತದೆ. ನಾನು ಅದನ್ನು ಖಂಡನೆ ಮಾಡ್ತಿದ್ದೀನಿ, ಅವ್ರು ಇನ್ನೊಂದು ಸಲ ಆ ಥರ ಅನ್ನಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಹೆಗಡೆಯವರಲ್ಲಿ ಅವರು MP ಆಗಿರೋರು, ಮಾಜಿ ಮಂತ್ರಿ ಆಗಿರೋರು, ಅವರ ನಾಲಿಗೆ ಮೇಲೆ ಸ್ವಲ್ಪ ಹಿಡಿತ ಇಟ್ಕೊಂಡ್ರೆ ಭಾಳ ಒಳ್ಳೆಯದು, ಗೌರವ ಸಿಗ್ತದೆ ನಮ್ಮಿಂದ ಅವರಿಗೆ. ಇಲ್ಲದ್ರೆ ಗೌರವ ಸಿಗೋದಿಲ್ಲ, ಸಾಮಾಜಿಕವಾಗಿ ಗೌರವ ಸಿಗೋದಿಲ್ಲ. ಈ ಭಾರತದಲ್ಲಿರ್ತಕ್ಕಂಥ ಎಲ್ಲವೂ ಚರ್ಚು, ಮಸೀದಿ, ಎಲ್ಲ ಸಮಾಜ, ಎಲ್ಲ ಗುಡಿ ಗುಂಡಾರಗಳು ಎಲ್ಲವೂ ಅದಾವು. ನಮ್ಮ ಹಿಂದೂ ಧರ್ಮ, ನಾನು ಹಿಂದೂ ಧರ್ಮದವನು, ನಮ್ಮ 3 ಕೋಟಿ ದೇವರು ಅದಾವು. ಆದರೆ ನಾವು ಬೇರೆ ಯಾವ್ದಾದ್ರು ಒಂದು ಧ್ವಂಸ ಮಾಡಿ ಇನ್ನೊಬ್ಬರ ಮಸೀದಿ, ಇನ್ನೊಬ್ಬರ ಚರ್ಚು ಇವನ್ನೆಲ್ಲ ನಾವು ನಾಶ ಮಾಡಿ ಗುಡಿ ಕಟ್ಟಬೇಕು ಅನ್ನೋ ಒಂದು ಇದಿಲ್ಲ. ಬೇಕಾದಷ್ಟು ವಿಶಾಲವಾದ ಜಾಗ ಇದೆ ನಮಗೆ. ಗುಡಿಯನ್ನು ಕಟ್ಟೋದಕ್ಕಿಂತನೂ ನಮ್ಮ ದೇಶ ಆರ್ಥಿಕವಾಗಿ ಬಡವರನ್ನು ಮತ್ತು ಎಜುಕೇಷನ್ ಮಾಡಬೇಕು, ಶಿಕ್ಷಣವನ್ನು ಕೊಡಬೇಕಾಗಿದೆ ಎಲ್ಲರಿಗೂ. ಈ ಇವ್ರು ಯಾರು ಮೊನ್ನೆ ಮಾತಾಡಿದ್ದಾರೆ, ಪ್ರಭಾಕರ್ ಭಟ್ರು ಒಂಥರ ಮಾತಾಡ್ತಾರೆ, ಇವರೊಂಥರ ಮಾತಾಡ್ತಾರೆ, ಪ್ರತಾಪ್ ಸಿಂಹ ಮಾತಾಡ್ತಾರೆ. ಧರ್ಮಾಧಾರಿತವಾಗಿ ಮಾತಾಡಿದರೆ, ಮೌಢ್ಯತೆಯನ್ನು ತಲೆಯಲ್ಲಿ ತುಂಬಿದರೆ ಅದೇನು ಅಷ್ಟೊಂದು ನಮ್ಮ ಆರ್ಥಿಕ ಅಭಿವೃದ್ಧಿ ಬೆಳೀಲಿಕ್ಕೆ, ಭಾರತವನ್ನು ಅಭಿವೃದ್ಧಿ ಮಾಡಲಿಕ್ಕೆ. ಇವತ್ತು ಜಗತ್ತಿನಾದ್ಯಂತ ತಂತ್ರಜ್ಞಾನ ವಿದ್ಯಾ ಶಿಕ್ಷಣದಲ್ಲಿ ನಮ್ಮ ಅಭಿವೃದ್ಧಿ ಇದೆ. ಸೊ ಆದ್ದರಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಹಿಡಿ ವಡಿ ಕಡಿ ಅನ್ನೋದು ಕಲಿಸಬಾರ್ದು ನಾವು. ಸೊ ಆದ್ದರಿಂದ ಮಕ್ಕಳಿಗೆ ಸೌಮ್ಯವಾಗಿ ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕ ಅಭಿವೃದ್ಧಿ, ಹಿರಿಯರಿಗೆ ಗೌರವ ಕೊಡೋದು, ಮಕ್ಕಳನ್ನು ಅಭಿವೃದ್ಧಿಯಿಂದ ಮೇಲೆತ್ತೋದು ಇವೆಲ್ಲವೂ ಬರಬೇಕು. ರೈತರಿಗೆ ಅನುಕೂಲವಾದ ರೇಟ್ ಕೊಡಬೇಕು, ಬಡವರಿಗೆ ವ್ಯಾಪಾರಸ್ಥರಿಗೆ ಅನುಕೂಲವಾದ ಸಲಿಗೆಗಳನ್ನು ಕೊಡಬೇಕು, ಮಹಿಳೆಯರಿಗೆ ರಕ್ಷಣೆ ಇರಬೇಕು. ಅಲ್ಲೆಲ್ಲ ಉತ್ತರ ಪ್ರದೇಶದಲ್ಲಿ ಇಬ್ಬರು ಹೆಣ್ಮಕ್ಳನ್ನ ರೇಪ್ ಮಾಡಿದ್ದಾರೆ BJP MLAಗಳು, ಇಂಥವ್ರನ್ನೆಲ್ಲ ಯಾರು ಕೇಳಬೇಕು? ಗೌರಿ ಲಂಕೇಶ್ ಕೊಲೆ ಆಯ್ತು, ಅದನ್ನೆಲ್ಲ ಯಾರು ಕೇಳಬೇಕು? ನಾನು ಮಹಿಳೆಯರ ಪರವಾಗಿ ಇದ್ದೀನಿ, ವಾಲ್ಮೀಕಿ ಮನೀಷ ವಾಲ್ಮೀಕಿ ನಾಲ್ಗೆ ಕೊಯ್ದು ರೇಪ್ ಮಾಡಿದ್ರು, ಅದನ್ನೆಲ್ಲ ಯಾರು ಕೇಳಬೇಕು? ಮಾದಮ್ಮನ ಕೊಲೆ ಆಯ್ತು, ಅದನ್ನು ಯಾರೆಲ್ಲ ಕೇಳಬೇಕು? ಸೊ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ ಮಹಿಳೆಯರ ರಕ್ಷಣೆ ಫಸ್ಟು, ನೆಕ್ಸ್ಟು ಆರ್ಥಿಕ ಅಭಿವೃದ್ಧಿ, ಮಕ್ಕಳಿಗೆ ಶಿಕ್ಷಣ, ಮಕ್ಕಳಿಗೆ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳಿದ್ದಾರೆ ಇವರು. ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ? ಆದ್ದರಿಂದ ಕೊರೋನಾದಲ್ಲಿ ಪರಿಹಾರ ಯಾರಿಗೆ ಕೊಟ್ಟಿದ್ದಾರೆ? ನೇಕಾರಿಗೆ ಎಲ್ಲಿ ಪರಿಹಾರ ಕೊಟ್ಟಿದ್ದಾರೆ? ಸತ್ತವ್ರಿಗೆ, ರೈತರಿಗೆ ಎಲ್ಲಿ ಪರಿಹಾರ ಕೊಟ್ಟಿದ್ದಾರೆ? ರೈತರಿಗೆ ಸಾಲ ಮನ್ನಾ ಇಲ್ಲ, ಏನೇನೂ ಇಲ್ಲ, ಬರೀ ಧರ್ಮ ಧರ್ಮ, ನಮ್ಮ ಧರ್ಮ ನಮ್ಮ ಧರ್ಮ. ಹೌದು, ನಮ್ಮ ಧರ್ಮ ಶ್ರೇಷ್ಠವಾದದ್ದು, ಹಾಗಂತ ಇನ್ನೊಂದು ಧರ್ಮಗಳು ಕನಿಷ್ಠ ಅಂತ ನಾನು ಹೇಳೋದಲ್ಲ. ಎಲ್ಲ ಧರ್ಮಗಳು ಎಲ್ಲವೂ ಶ್ರೇಷ್ಠವಾದವೇ. ವಿ ಆರ್ ಆಲ್ ಪ್ರೇಯಿಂಗ್ ದಿ ಗಾಡ್, ಗಾಡ್ ಈಸ್ ಒನ್. ಸೊ ಅದಿಟ್ಟು ಮನುಷ್ಯರನ್ನು ಪ್ರೀತಿಸೋಣ. ನಾವು ಪ್ರಾಣಿಗಳನ್ನು ಪ್ರೀತಿಸ್ತೀವಿ, ಮನುಷ್ಯರನ್ನು ಯಾಕೆ ಪ್ರೀತಿಸಬಾರ್ದು? ಯಾವ ಧರ್ಮದಲ್ಲಿರಲಿ ಎಲ್ಲ ಮನುಷ್ಯರನ್ನು ನಾ ಪ್ರೀತಿಸ್ತೀನಿ. 140 ಕೋಟಿ ಮಹಿಳೆಯರು, ಮಹನೀಯರು ಎಲ್ಲರೂ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ದಿಸ್ ಈಸ್ ಮೈ ಆನ್ಸರ್. ಸೇಮ್ ಅನ್ನ ಏಕ್ ವಚನ ಮಾಡಿದ್ರೆ ಸಂಸ್ಕೃತಿ ಇಲ್ಲ ಅವನಿಗೆ. ಈಗ ನಾನು ಅವನಿಗೆ ಅಂತಾನೆ, ಸಂಸ್ಕೃತಿ ಇಲ್ಲ, ಸಂಸ್ಕೃತಿ ಇಟ್ಕೋಬೇಕು ಸರ್. ಈಗ ನಾವು ಹಿಂಗೆ ಮಾತಾಡಿ ಅವ್ರಿಗೆ ಮಾತಾಡೋದಕ್ಕೆ ನಾವು ಹಿಂಗೆ ಮಾತಾಡ್ತೀವಿ, ನಾವು ಮಾತಾಡೋದಕ್ಕೆ ಏ ಕುಡುಪಿಯವ್ರು ಹೆಂಗೆ ಬೇಕಂಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಬೇಕಾದಂಗೆ ಕೋರ್ಟ್ ಇದೆ, ಕಾನೂನು ಇದೆ, ಎಲ್ಲ ಇದೆ, ಅದಕ್ಕೆ ಕಾನೂನು ಇದೆ. ಸಿದ್ದರಾಮಯ್ಯ ಸರ್ ತಪ್ಪು ಮಾಡಿದರೆ ಲೆಟ್ ಹಿಮ್ ಟೇಕ್ ಆ್ಯಕ್ಷನ್ ಅಗೇನೆಸ್ಟ್ ಹಿಮ್. ಈಸ್ ದೇರ್ ಈಸ್ ನೋ ಎನಿ ಕರಪ್ಷನ್ ಫ್ರಾಮ್ ದಿಸ್ CM. ಸಾಮಾಜಿಕ ಕಳಕಳಿ, ಬಡವರಿಗೆ ವಿದ್ಯಾದಾನ, ಬಡವರಿಗೆ ಇದು, ಇವತ್ತು ನೋಡಿ ನಿರುದ್ಯೋಗಿಗಳಿಗೆ ಭತ್ಯೆ ಕೊಡ್ತಾ ಇದ್ದಾರೆ, ಫ್ರೀ ಬಸ್ಸು ಎಲ್ಲರಿಗೂ, ಎಲ್ಲ ಧರ್ಮೀಯರಿಗೂ ಫ್ರೀ ಬಸ್ಸು. ಸೊ ಕರೆಂಟ್ ವಿದ್ಯುತ್ ಉಚಿತ ಮತ್ತು ಅಕ್ಕಿ ಉಚಿತ ಇವೆಲ್ಲವನ್ನೂ ಕೊಟ್ಟಾಗ ಜನಪರ ಕಾಳಜಿ ಇರ್ತಕ್ಕಂಥ CMಗೆ ಮಗನೇ ಅಂದ್ಬಿಟ್ರೆ ಹೌ ಎಷ್ಟು ನೋವಾಗ್ತದೆ ಅವರಿಗೆ. ನಾವು ಅವ್ರ ಮೇಲೆ ಅಭಿಮಾನ ಇದ್ದಂಗೆ ನಮಗೂ ನೋವಾಗ್ತದೆ ಅನ್ನಬಾರ್ದಂಗೆ, ಮಗನೇ ಅಂತ ಅನ್ನಕ್ಕೆ ಹೋಗಬಾರ್ದು, ಅದರ ಅರ್ಥನೇ ಬೇರೆ ಆಗ್ತದೆ. ನಾನು ಅದನ್ನು ಖಂಡನೆ ಮಾಡ್ತಿದ್ದೀನಿ, ಅವ್ರು ಇನ್ನೊಂದು ಸಲ ಆ ಥರ ಅನ್ನಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಹೆಗಡೆಯವರಲ್ಲಿ ಅವರು MP ಆಗಿರೋರು, ಮಾಜಿ ಮಂತ್ರಿ ಆಗಿರೋರು, ಅವರ ನಾಲಿಗೆ ಮೇಲೆ ಸ್ವಲ್ಪ ಹಿಡಿತ ಇಟ್ಕೊಂಡ್ರೆ ಭಾಳ ಒಳ್ಳೆಯದು, ಗೌರವ ಸಿಗ್ತದೆ ನಮ್ಮಿಂದ ಅವರಿಗೆ. ಇಲ್ಲದ್ರೆ ಗೌರವ ಸಿಗೋದಿಲ್ಲ, ಸಾಮಾಜಿಕವಾಗಿ ಗೌರವ ಸಿಗೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.